ಸೆಲ್ವಾಗಿರ್ಕಂಥ ಎಲ್ಲ ಧರ್ಮಗುರುಗಳ ಪಾದಕ್ಕೆ ನಮಸ್ಕರಿಸುತ್ತಾ, ಅದೇ ರೀತಿ ವೇದಿಕೆ ಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸುಪುತ್ರರಾದಂಥ ಶ್ರೀ ಶರಣು ಸಜ್ಜನವರೇ, ಉಪಾಧ್ಯಕ್ಷರಾದ ಯಲ್ಲಪ್ಪನವರೇ ಮತ್ತು ಎಲ್ಲ ನನ್ನ ಸದಸ್ಯ ಮಿತ್ರರೇ ಹಾಗೂ ಗ್ರಾಮದ ಹಿರಿಯರೇ ಮತ್ತು ಇತರೆ ಗ್ರಾಮಗಳಿಂದ ಬಂದಂಥ ಅತಿಥಿ ವರ್ಗದವರೇ, ನಮ್ಮೂರು ಬಹಳ ಭಾಗ್ಯಶಾಲಿಯಲ್ಲಿ ಇದೊಂದು ವೇದಿಕೆ ನಿದರ್ಶನ ಆಗಿದೆ. ಏಕೆಂದರೆ ಹಿಂದೆ ನಮ್ಮ ಊರಿಗೆ ವಿಶ್ವಾರಾಧ್ಯರು ಶರಣಬಸಪ್ಪನವರು ಮತ್ತು ಕರುಗುಳೇಶ್ವರರು ಈ ಒಂದು ಗ್ರಾಮಕ್ಕೆ ಬಂದು ನೆಲೆಸಿ ಈ ಒಂದು ನಮ್ಮ ಗ್ರಾಮದಲ್ಲಿ ಭಾವೈಕ್ಯತೆ ಮತ್ತು ಧರ್ಮಗಳ ಕುರಿತು ಅವರ ಮಾರ್ಗದರ್ಶನ ಇವತ್ತಿನವರೆಗೂ ಜಾತ್ರೆ ಮತ್ತು ಎಲ್ಲವೂ ಕೂಡ ನಾವು ಅವರ ಒಂದು ನಿದರ್ಶನ ಆಗಿದೆ. ಅದರಂತೆ ಇವತ್ತು ಈ ವೇದಿಕೆ ಮೇಲೆ ಎಲ್ಲ ಧರ್ಮದ ಗುರುಗಳು ಬಂದು ಈ ಒಂದು ನಮ್ಮ ಫರ್ತಾಬಾದ್ ಗ್ರಾಮದ ಭೂಮಿ ಮ್ಯಾಗೆ ಪಾದ ಇಟ್ಟಿದ್ದಾರೆ. ಅದಕ್ಕೆ ನಾವು ಅವರನ್ನು ಕೂಡ ನಾವು ಇವತ್ತು ಪುಣ್ಯವಂತರು ಅಲ್ಲಿಕ್ಕೆ ಈ ಒಂದು ವೇದಿಕೆನೇ ನಿದರ್ಶನ ಆಗಿದೆ ಅನ್ಕಂತ ಮಾತನ್ನು ಹೇಳ್ತಾ ಇದ್ದೇನೆ. ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಸಾಕಷ್ಟು ಜನರು ಹೇಳಿದ್ದಾರೆ. ಅವರ ಒಂದು ಜನ್ಮದಿನದ ಅಂಗವಾಗಿ ಇವತ್ತು ನಾವು ಎಲ್ಲರೂ ಕೂಡ ಈ ಒಂದು ಸರ್ವಧರ್ಮ ಸಮಾವೇಶ ಅನ್ಕಂಥದ್ದು ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಸರ್ವಧರ್ಮ ಸಮಾವೇಶ ಹೇಳೋದು ಒಂದೇ, ನಾವೆಲ್ಲರೂ ಮನುಷ್ಯರು, ಮನುಷ್ಯರಾಗಿ ಬಾಳೋಣ, ಆದರೆ ಯಾವುದೇ ಜಾನುವಾರು ಮತ್ತು ಮೃಗಗಳಾಗಿ ಬಾಳೋದು ಬೇಡ. ಮನುಷ್ಯತ್ವ ಕುರಿತು ಇವತ್ತು ಸಾಕಷ್ಟು ವೇದಿಕೆಯಲ್ಲಿ ಮಾರ್ಮಿಕವಾಗಿ ನಮ್ಮ ಎಲ್ಲ ಹಿರಿಯರು ಕೂಡ ಹೇಳಿದ್ದು ಇರುತ್ತದೆ. ಅದೇ ರೀತಿ ನಮ್ಮ ಎಲ್ಲ ಧರ್ಮದ ಗುರುಗಳು ನಮ್ಮನ್ನು ಇವತ್ತು ಸಾಕಷ್ಟು ಒಂದು ಯಾವ ರೀತಿ ನಾವು ಬದುಕಬೇಕು, ಯಾವ ರೀತಿ ಮನುಷ್ಯತ್ವವಾಗಿರಬೇಕು, ಈ ಒಂದು ಭೂಮಿ ಮೇಲೆ ನಾವು ಯಾವ ರೀತಿ ಒಬ್ಬರಿಗೊಬ್ಬರು ಸೌಹಾರ್ದತೆ ರೀತಿಯಲ್ಲಿ ಇರಬೇಕು ಅನ್ನಕಂಥದ್ದು ಕೂಡ ಬಹಳ ಅತ್ಯುತ್ತಮವಾಗಿ ತಿಳಿಸಿದಂಥ ಎಲ್ಲ ಧರ್ಮಗಳಿಗೂ ಕೂಡ ಈ ವೇದಿಕೆ ಮೂಲಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಇಷ್ಟು ಹೇಳಿ ನನ್ನ ಒಂದು ಎರಡು ಮಾತು ವಿರಾಮ ಕೊಡ್ತಾ ಇದ್ದೀನಿ, ಯಾಕೆ ಇನ್ನೂ ಸಾಕಷ್ಟು ಧರ್ಮಗಳು ಮಾತಾಡೋರಿದ್ದಾರೆ. ಸೊ ಸಮಯದ ಅಭಾವದಿಂದ ನಾನು ಕರೆಸಿ ತಮ್ಮೆಲ್ಲರ ಎದುರುಗಡೆ ಒಂದು ಎರಡು ವಿಷಯಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ಈ ಎರಡು ಮಾತುಗಳನ್ನು ವಿರಾಮ